ಇಂದು 67ನೇ ಕರ್ನಾಟಕ ರಾಜ್ಯೋತ್ಸವ ಕಂಠ ಗಾಯನ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಮೊದಲಿಗೆ ಸ್ವಾಗತ ಶ್ರೀ ಡಿಎಂ ರವಿಕುಮಾರ್ ಅವರು, ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತುಮಕೂರು, ಇವರಿಂದ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಮೂಡಿಸುವಂತ, ನಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ಮೂಡಿಸುವಂತ ಗೀತೆ ಕವನಗಳನ್ನು ಹಾಡಿ ಸಂಭ್ರಮಿಸುವಂತ ದಿನ ಇದು. ಕಳೆದ ವರ್ಷ ಕೂಡ ಇದೇ ದಿನಾಂಕದಲ್ಲಿ ಲಕ್ಷ ಕಂಠಗಳಲ್ಲಿ ಗೀತ ಗಾಯನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇದೇ ವೇದಿಕೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವರ್ಷ ಇಡೀ ರಾಜ್ಯದಾದ್ಯಂತ 10,000 ಹೆಚ್ಚು ಸ್ಥಳಗಳಲ್ಲಿ, ಕೋಟಿ ಕಂಠಗಳಲ್ಲಿ ಕನ್ನಡ ಗೀತೆಗಳ ಒಟ್ಟು 6 ಹಾಡುಗಳನ್ನು ಒಂದೇ ಏಕಕಾಲದಲ್ಲಿ ಒಂದು ಕನ್ನಡ ಗಾಯನ ಮೊಳಗಲಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಡೆಸಿಕೊಡಲು ಆಗಮಿಸುವಂತ ಈ ಭಾಗದ ಮಾನ್ಯ ಶಾಸಕರಾದ DC ಗೌರಿಶಂಕರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ಸರ್, ತಮ್ಮ ಒಂದು ಕೆಲವೇ ಕ್ಷಣಗಳಲ್ಲಿ ಆಗಮಿಸಿ ಉಪಸ್ಥಿತರಲ್ಲಿದ್ದಾರೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ನಮ್ಮ ನೆಚ್ಚಿನ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ OS ಪಾಟೀಲ್ ಸರ್ ಅವರಿಗೆ ಪ್ರೀತಿಯಾದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಶ್ರೀ HG ಚಂದ್ರಶೇಖರ್ ಅಧ್ಯಕ್ಷರು, ತುಮಕೂರು ಅಭಿವೃದ್ಧಿ ಪ್ರಾಧಿಕಾರ, ಅವರಿಗೂ ಕೂಡ ಜಿಲ್ಲಾಡಳಿತದ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಕೆ ಸಿದ್ದಲಿಂಗಪ್ಪ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಮಾನ್ಯ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಂತ ಡಾಕ್ಟರ್ ಕೆ ವಿದ್ಯಾಕುಮಾರಿ ಮೇಡಮ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಶ್ರೀ ರಾಹುಲ್ ಕುಮಾರ್ ಶಹಾಪುರವರಿಗೆ SK ಅವರು, ಅವರಿಗೂ ಕೂಡ ಆತ್ಮೀಯದ ಸ್ವಾಗತವನ್ನು ಕೊಡ್ತೇನೆ. ಶ್ರೀ ಅಜಯ್ ಮಾನ್ಯ ಉಪ ವಿಭಾಗಾಧಿಕಾರಿಗಳು, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಶ್ರೀ ಮೋಹನ್ ತಹಶೀಲ್ದಾರ್ ಅವರು, ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ. ಶ್ರೀ ಮಂಟೇಸ್ವಾಮಿ ಅವರು, ಕೆಂಟಿ ನಿರ್ದೇಶಕರು, ಆಹಾರ ಮತ್ತು ನಾಗರಿಕ ಸರ್ಕಾರ ಸಂಘಕ್ಕೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಉಪನಿರ್ದೇಶಕರು ಪದವಿಪೂರ್ವ ಶಿಕ್ಷಣ ಇಲಾಖೆ ಸೇರಿದಂತೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಾರ್ವಜನಿಕರು, ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಸಂಘ ಸಂಸ್ಥೆಗಳು, ಹಾಗೆ ವಿಶೇಷವಾಗಿ ನಮ್ಮೊಂದಿಗೆ ಕನ್ನಡದ ಖ್ಯಾತ ನಟ ಅಭಿಜಿತ್ ಅವರು ಇದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಿದ್ಧಗಂಗಾ ಮಠದ ಎಲ್ಲ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕ ವೃಂದದವರಿಗೆ, ಆಡಳಿತ ವರ್ಗದವರಿಗೆ, ಅಕ್ಕಪಕ್ಕದ ಎಲ್ಲ ಶಾಲಾ ವಿದ್ಯಾರ್ಥಿಗಳು, ಅಧ್ಯಾಪಕ ವೃಂದದವರಿಗೂ ಕೂಡ ಆತ್ಮೀಯವಾದ. ಇಂದು 67ನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕೋಟಿ ಕಂಠ ಗಾಯನ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಮೊದಲಿಗೆ ಸ್ವಾಗತ ಶ್ರೀ DM ರವಿಕುಮಾರ್ ಅವರು, ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತುಮಕೂರು, ಇವರಿಂದ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಮೂಡಿಸುವಂತ, ನಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ಮೂಡಿಸುವಂತ ಗೀತೆ ಕವನಗಳನ್ನು ಹಾಡಿ ಸಂಭ್ರಮಿಸುವಂತ ದಿನ ಇದು. ಕಳೆದ ವರ್ಷ ಕೂಡ ಇದೇ ದಿನಾಂಕದಲ್ಲಿ ಲಕ್ಷ ಕಂಠಗಳಲ್ಲಿ ಗೀತ ಗಾಯನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇದೇ ವೇದಿಕೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವರ್ಷ ಇಡೀ ರಾಜ್ಯದಾದ್ಯಂತ 10,000 ಹೆಚ್ಚು ಸ್ಥಳಗಳಲ್ಲಿ, ಕೋಟಿ ಕಂಠಗಳಲ್ಲಿ ಕನ್ನಡ ಗೀತೆಗಳ ಒಟ್ಟು 6 ಹಾಡುಗಳನ್ನು ಒಂದೇ ಏಕಕಾಲದಲ್ಲಿ ಒಂದು ಕನ್ನಡ ಗಾಯನ ಮೊಳಗಲಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಡೆಸಿಕೊಡಲು ಆಗಮಿಸುವಂತ ಈ ಭಾಗದ ಮಾನ್ಯ ಶಾಸಕರಾದ DC ಗೌರಿಶಂಕರ್ ಅವರಿಗೆ
तमेल परवा आत्मीय स्वागत सर तम टेलीवेक्षण आगम उपस्थितर कार्यक्रम उपस्थितर नम नाजी जिलाधिकारी वैएस पाटील सर प्रीतिया स्वागत को श्री एच डी चंद्रशेखर अध्यक्ष तुमकूर अभिवृद्धि प्राधिकार जिला आत्मीय स्वागत को कार्यक्रम उपस्थित के सिद्धलिंग अध्यक्ष कन्नड साहित्य परिषत् स्वागत को मान्य जिला पंचायत मुख्य कार्यनिर्वाहक अधिकारी डॉक्टर के विद्याकुमारी मैडम आत्मीय स्वागत को श्री राहुल कुमार शहा आत्मीय स्वागत को श्री अजय मान्य उपाधिकारी आत्मीय स्वागत को मोहन तहशीलदार स्वागत को श्री मंटेस्वामी कैंटीन निर्देशक आहार नगरी सरकार स्वागत को उप निर्देशक सार्वजनिक शिक्षण इलाके उप निर्देशक पदवीपूर्व शिक्षण इलाके सरकार ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಾರ್ವಜನಿಕರು ಕನ್ನಡ ಪರ ಹೋರಾಟಗಾರರು ಕನ್ನಡ ಪರ ಸಂಘ ಸಂಸ್ಥೆಗಳು ಹಾಗೆ ವಿಶೇಷವಾಗಿ ನಮ್ಮೊಂದಿಗೆ ಕನ್ನಡದ ಖ್ಯಾತ ನಟ ಅಭಿಜಿತ್ ಅವರಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಿದ್ಧಗಂಗಾ ಮಠದ ಎಲ್ಲ ವಿದ್ಯಾರ್ಥಿಗಳಿಗೆ ಅಧ್ಯಾಪಕ ವೃಂದದವರಿಗೆ ಆಡಳಿತ ವರ್ಗದವರಿಗೆ ಅಕ್ಕಪಕ್ಕದ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಅಧ್ಯಾಪಕ ವೃಂದದವರಿಗೂ ಕೂಡ ಆತ್ಮೀಯವಾದ